तरे तरे दम 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 कथयुंदा हेली दे बरी गुरु तुगले कॉलेजली क्लासरूम इन बेंचली कॉरिडोर वॉलली साला दे गुरु तुंदनु नागी ची दे फ्रेंडशिप इन ने बदली पीयूसी मुगिसी रिलैक्स मारो टाइम अली पीयूसी मार्क्स CET ranks, KEA option entry, nooraru kadeyinda saaviraru suggestions, ranking doora idrunu top college ke seruva ase. Idellathara naduve namma adrushtavittante CUH Bidar nalli admission. Namma kanasina butti ottukondu August 17, 2017 randu college jeevanakke putta hejje. Orientation ondu kade aadare nammellara modala bheti innondu kade. ಕಾಲೇಜ್ ಸೇರುವ ಖುಷಿ ಒಂದು ಕಡೆ ಆದರೆ ತಂದೆ ತಾಯಿ ಬಿಟ್ಟಿರುವ ನೋವು ಇನ್ನೊಂದು ಕಡೆ. ಫಸ್ಟ್ ಇಯರ್ನ ಮೊದಲೊಂದು 15 ದಿನಗಳ ಕಾಲ ನೀನ್ಯಾರೋ ನಾನ್ಯಾರೋ ನನಗೂ ನಿನಗೂ ಏನೋ ಸಂಬಂಧವಿದ್ದಂತೆ ಇದ್ದವರು ನಾವು. ಇದರ ನಡುವೆ ದಿನದಿಂದ ದಿನಕ್ಕೆ ಹೋಮ್ವರ್ಕ್ ಎನ್ನುವ ಹಾಗೆ ನಡೆಯುತ್ತಿದ್ದ ಸೀನಿಯರ್ಸ್ನ ರ್ಯಾಗಿಂಗ್, ರ್ಯಾಗಿಂಗ್ನ ರೂಲ್ಸ್ ಆದಂತಹ ಸೀನಿಯರ್ಸ್ಗೆ ಸರ್ ಅನ್ನಬೇಕು, ಮೆಸ್ಸಲ್ಲಿ ಚಟ್ಟಿ ಹಾಕ್ಕೊಂಡು ಬರಬಾರದು, ಟಿ ವಿ ಹಾಲ್ಗೆ ಎಂಟ್ರಿ ಕೊಡಬಾರದು, ಸೀನಿಯರ್ಸ್ಗೆ ವಿಶ್ ಮಾಡಬೇಕು, ಮುಖ್ಯವಾಗಿ ಅವರು ಕೊಟ್ಟಂತಹ ಮ್ಯಾನ್ಯುಯಲ್ ಮತ್ತು ಅಸೈನ್ಮೆಂಟ್ಗಳನ್ನು ಬರೆದುಕೊಡಬೇಕು. ನಾಯಕರಿಲ್ಲದ ಬ್ಯಾಚ್ಗೆ ನಾವಿಕರಂತೆ ಸೌರಭ್ ಮತ್ತು ಶ್ವೇತಾರನ್ನು ಆಯ್ಕೆ ಮಾಡಿದೆವು. ಓಹೋ ಸಾರಿ ಸಾರಿ, ಪುರಿ ಮಾಡಿದೆವು. ಅದರಲ್ಲೂ ಕ್ಲಾಸ್ನಲ್ಲಿ ನಡೆಯುತ್ತಿದ್ದಂತಹ ಇಂಟ್ರೊಡಕ್ಷನಲ್ಲಿ ಮಗ ಅವಳ ಹೆಸರೇನು, ಅವಳು ಊರು ಯಾವುದು, ಏನು ಹುಡುಗಿರೇನು ಕಮ್ಮಿನಾ, ಅವ್ರದ್ದು ಸೇಮ್ ಡೈಲಾಗ್. ಹೊಸ ಬೆಳಕು ಹೊಸ ಚಿಗಿರಿನಂತೆ ಫ್ರೆಷರ್ಸ್ ಪಾರ್ಟಿ ಮುಖಾಂತರ ನಮ್ಮನ್ನು ಬೀದರ್ಗೆ ಕಿರುಪರಿಚಯಿಸಿದವರು ನಮ್ಮ ಗೋಲ್ಡನ್ ಲಯನ್ಸ್. ಎಂಜಾಯ್ಮೆಂಟ್ ಮಾಡೋ ಬರದಲ್ಲಿ ಓದು ಬರಹ ಬಿಟ್ಟು ನಾವೇ ಮೇಲುಗೈ ಎಂಬಂತೆ ಯೂತ್ ಫೆಸ್ಟಿವಲ್ ಮತ್ತು ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ನ ನೆಪ ಒಡ್ಡಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಮಿಸ್ ಮಾಡಿದ ನೆನಪು. ಆ್ಯನ್ಯುಲ್ ಡೇ ಸ್ಪೋರ್ಟ್ಸ್ ಸಮಯ, ಫಸ್ಟ್ ಇಯರ್ ಅಲ್ವಾ, ಗೇಮ್ನಲ್ಲಿ ಪ್ರಶಸ್ತಿ ಗೆದ್ದು ನಮ್ಮ ಬ್ಯಾಚ್ನ ಕೆಪ್ಯಾಸಿಟಿ ಏನಂತ ತೋರಿಸುವ ಹುಮ್ಮಸ್ಸು ಒಂದು ಕಡೆ, ಆದರೆ ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳುವ ಆಸೆ ಇನ್ನೊಂದು ಕಡೆ. ಒಟ್ಟಿನಲ್ಲಿ ಅಂದುಕೊಂಡಂತೆ ಕಬಡ್ಡಿ ಮತ್ತು ಖೋಖೋನಲ್ಲಿ ವಿನ್ನರ್ಸ್ ಆಗಿಬಿಟ್ಟೆವು. ಆ್ಯನ್ಯುಲ್ ಡೇನಲ್ಲೂ ಸಹ ಕಲ್ಚರಲ್ ಈವೆಂಟ್ಸ್ನಲ್ಲಿ ಸ್ಕೈವಾಕರ್ಸ್ದೇ ಮೆರಗು. ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಕೊಟ್ಟಾಗ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಒಂದು ಕಡೆ ಸೀನಿಯರ್ಸ್ ಆಗಿದೆವು ಅಂತ ಇದ್ದರೆ ಇನ್ನೊಂದು ಕಡೆ ರ್ಯಾಗಿಂಗ್ ಮಾಡ್ಬೋದು ಅಂತ. ಫಸ್ಟ್ ಇಯರ್ ಕ್ಲಾಸ್ನಲ್ಲಿ ಫುಲ್ ಡೀಸೆಂಟ್ ಕೊಡೋ ಹುಡುಗರು ಇವಾಗ ಸ್ವಲ್ಪ ವೈಲೆಂಟ್. ಫಸ್ಟ್ ಇಯರ್ ರಿಸಲ್ಟ್ಸ್, CGPA ಬೇಸ್ಡ್ CRs. CGPA ಅಂದರೆ ನಮ್ಮ ಕ್ಲಾಸಲ್ಲಿ ನೆನಪು ಬರೋದು ಶ್ರಾವ್ಯ ಮತ್ತು ಸಿದ್ದು, ಆದರೆ CRs ನೆನಪು ಬರೋದು ಜಗದೀಶ್ ಮತ್ತು ಮಹಿಮಾ. ಬಟ್ ಸೀನಿಯರ್ಸ್ ಆದ ಜೋಶಲ್ಲಿ ಒಂದಿಬ್ಬರು ಮಾಡಿದ ರ್ಯಾಗಿಂಗ್ ಎಲ್ಲರನ್ನು ಕರೆದುಕೊಂಡು ಹೋಗಿದ್ದು ಡೀನ್ ಸರ್ ಚೇಂಬರ್ಗೆ. ಒಬ್ಬರನ್ನೊಬ್ಬರು ಬಿಟ್ಟುಕೊಡದ ಆ ಕ್ಷಣ ನಮ್ಮ ಸ್ನೇಹದ ಚಿಗುರನ್ನು ಮತ್ತಷ್ಟು ಬೆಳೆಯುವಂತೆ ಮಾಡಿತು. ಇಂಟ್ರೋ ಬರ್ತಾರೆ ನೆಟ್ಗಿದ್ದಾಗ, ಫ್ರೆಂಡ್ಸ್ ಬರ್ತಾರೆ ನೀ ಸೋತಾಗ. ಸ್ನೇಹ ಪ್ರೀತಿ ಜೊತೆಗಿದ್ದಾಗ ಬರದು ಸ್ವಾಮಿ. ಇದೆಲ್ಲದರ ನಡುವೇ ಫಸ್ಟ್ ಇಯರ್ನಲ್ಲಿ ಆದಂತಹ ಕ್ರಶ್ಗೆ ಕಿಚ್ಚು ಹಚ್ಚಿದ ಹಾಗೆ ಆದ ಪ್ರಪೋಸ್ಗಳು ಮತ್ತು ಆದ ರಿಜೆಕ್ಟ್ಗಳು, ಓದಲು ಪ್ರೇರೇಪಿಸಿದ ಮನಸ್ಸುಗಳು, ಆದರೂ ಓದದೆ ಮಾಡಿದ ತಿರುಪೆ ಶೋಕಿಗಳು. ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಯೂತ್ ಫೆಸ್ಟಿವಲ್ನಲ್ಲಿ ಸ್ಕೈವಾಕರ್ಸ್ದೇ ದರ್ಬಾರು. ನಾಗರಾಜ್ ವಾಲಿಬಾಲಲ್ಲಿ UP, ಆದರೆ ಸೌಮ್ಯ ಮತ್ತು ಗುರುರಾಜ್ ಬಿಂಗೇರಿ NSS ಯೂತ್ ಫೆಸ್ಟಿವಲ್ನಲ್ಲಿ ಗೋಲ್ಡ್ ಮೆಡಲ್ ತಂದರು. ಹಾಗೆ ಸೌರಭ್ NSS ಸ್ಟೇಟ್ RD ಪರೇಡ್ ಪಾರ್ಟಿಸಿಪೇಟ್ ಮಾಡಿದ್ದು ಇವೆಲ್ಲವೂ ನಮ್ಮ ಬ್ಯಾಚ್ನ ಹೆಮ್ಮೆ. NSSನ ಡಿಫ್ರೆಂಟ್ ಓಮ್, ಅದಕ್ಕೆ ಒಬ್ಬ ಲೀಡರ್. ಚಳಕಾಪುರದಲ್ಲಿ 10 ದಿನಗಳ ಕ್ಯಾಂಪ್ ವಿತ್ ಸ್ಕ್ಯಾಂಪ್, ಓಮ್ ವೈಸ್ ದಿನಾಲು ನಡೆಯುವ ಫಂಕ್ಷನ್. ನಮ್ಮ ಜೂನಿಯರ್ಸ್ಗೆ ಮೆಮೊರೇಬಲ್ ಫ್ರೆಷರ್ಸ್ ಪಾರ್ಟಿ. ಬ್ಯಾಚ್ನ ಫಸ್ಟ್ ಫಂಕ್ಷನ್ನೇ ಗ್ರ್ಯಾಂಡ್ ಸಕ್ಸಸ್.
ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ ಎಂಬಂತೆ ಸೆಕೆಂಡ್ ಇಯರ್ ಮುಗಿಸಿ ಥರ್ಡ್ ಇಯರ್ಗೆ ಎಂಟ್ರಿ ಆಯಿತು. ಥರ್ಡ್ ಇಯರ್ನಲ್ಲಿ ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಮಗ ಮುಂದೆ ಏನು ಅಂದಾಗ, ಲೇ ಇನ್ನೂ 2 ವರ್ಷ ಟೈಮ್ ಇದೆ, ಅದಕ್ಕೆ ಯಾಕೆ ಇಷ್ಟು ಅರ್ಜೆಂಟು ಎನ್ನುವ ಸಮಾಧಾನಕರ ಉತ್ತರ. ಪ್ರಾರಂಭದಲ್ಲಿ ಫಸ್ಟ್ ಬೆಂಚ್ಗೆ ಕಾಂಪಿಟೇಷನ್ ಕೊಡುತ್ತಿದ್ದರೆ ಇವಾಗ ಲಾಸ್ಟ್ ಬೆಂಚ್ ಸಲುವಾಗಿ ಓಡಾಟ. ಸೈಲೆಂಟ್ ಇರುತ್ತಿದ್ದ ಕ್ಲಾಸ್ನಲ್ಲಿ ಇವಾಗ ಸ್ವಲ್ಪ ಚೀರಾಟ. ಇಂದಿನ ಬೆಂಚ್ನಲ್ಲಿ ಮೊಬೈಲ್ನಲ್ಲಿ ಪಬ್ಜಿ ಆಟ, ಸ್ವಲ್ಪ ಲೆಕ್ಚರ್ಸ್ನ ಕ್ಲಾಸ್ ಅಂತೂ ಅಪ್ಪ ಟಾರ್ಚರ್ ಎಂಬ ವರ್ಡ್ನಲ್ಲೇ ಗೊತ್ತಾಗ್ಬೋದು. 8 ವರ್ಷಗಳ ನಂತರ ನಮ್ಮ ಸ್ಕೈವಾಕರ್ಸ್ ಅದೃಷ್ಟವೆನ್ನುವ ಹಾಗೆ 11ನೇ ಯೂತ್ ಫೆಸ್ಟಿವಲ್ ನಮ್ಮ ಕಾಲೇಜ್ನಲ್ಲೇ ಆಯೋಜಿಸಲಾಯಿತು. ಅದರಲ್ಲೂ ಸ್ಕೈವಾಕರ್ಸ್ ಡೇ ದರ್ಬಾರ್. ಫಿಸ್ನಲ್ಲಿ ಈರಣ್ಣ ಫಸ್ಟ್ ಪ್ರೈಸ್ ಆದರೆ ಮೋನಾ ಆ್ಯಕ್ಟಿಂಗ್ನಲ್ಲಿ ವಿಜಯ್ ಸೆಕೆಂಡ್ ಪ್ರೈಸ್, ಮೈಮ್ ಮತ್ತು ಸ್ಕಿಟ್ನಲ್ಲಿ ಪ್ರೈಸೋ ಪ್ರೈಸ್. ಈ ಖುಷಿಯಲ್ಲಿ ಮತ್ತೊಂದು ಸಿಹಿ ಸುದ್ದಿ ಎಂದರೆ ನಮ್ಮ ಸೌರಭ್ 3 ವರ್ಷಗಳ ಬಳಿಕ ಬೀದರ್ನಿಂದ ಮೊದಲ UP. ನಮ್ಮ RT ಕಾಲೇಜ್ ಸ್ಪೆಷಲ್ ಅಂದರೆ ಸ್ಟೇಟ್ ಟೂರ್. ಅದಕ್ಕಂತೂ ನಮ್ಮ ಪ್ರಿಪ್ರೇಷನ್ ಜೋರೋ ಜೋರು. ಹುಡುಗರೆಲ್ಲ ಮಚಾ ನಾ ಹುಡುಗಿ ಬಾಜು ಕುಂದಿರ್ತೀನೋ, ನೀನು ಇವಳು ಬಾಜು ಕುಂದ್ರು ಎಂಬ ಡಿಸ್ಕಷನ್. ನಮ್ಮ ಹುಡುಗಿರೇನು ಕಮ್ಮಿನಾ, ಅವರು ಮೈಂಡಲ್ಲೂ ಅದೇ. ಆದರೆ ನಮ್ಮ ಪಾಲಿಗೆ ಮಿಕ್ಕಿದ್ದು ಬಸ್ನ ಅವೇ ಕೊನೆಯ 4 ಸೀಟ್ಗಳು. ಈ 10 ದಿನಗಳ ಗಳಿಗೆಗಳು ನಮ್ಮ ಜೀವನದಲ್ಲಿ ಮರೆಯಲಾರದ ಅನುಭವಗಳು. ಈ ಎಂಜಾಯ್ಮೆಂಟ್ ಎಂಬ ಆಗಸದಲ್ಲಿ ತೇಲಾಡುತ್ತಿರುವಾಗಲೇ ನಮ್ಮ ಈ ಖುಷಿಗೆ ಫುಲ್ ಸ್ಟಾಪ್ ಇಟ್ಟದ್ದು ಈ ಕೊರೋನಾನೇ. ಇನ್ನೇನು 15 ದಿನಗಳ ಹಾಲಿಡೇ ಸಿಕ್ಕಿದ್ದ ಖುಷಿಯಲ್ಲಿ ಊರಿಗೆ ಹೋದ ನಾವು, ಆದರೆ ಆ ವಿಧಿಯ ಆಟ ಆ 15 ದಿನಗಳನ್ನೇ 9 ತಿಂಗಳನ್ನಾಗಿ ಮಾಡಿದ್ದು ನಮ್ಮ ದುರಾದೃಷ್ಟ. ಅದು ಒಂದು ಕಡೆ, ಆದರೆ ಸತತ 3 ವರ್ಷಗಳ ಕಾಲ ನಮ್ಮ ಜೊತೆ ಅನ್ಯೋನ್ಯವಾಗಿ ಬೆಳೆದಂಥ ನಮ್ಮ ಸೀನಿಯರ್ಸ್ಗಳಿಗೆ ಫೇರ್ವೆಲ್ ಕೊಡಲಿಲ್ಲ ಎಂಬ ದುಃಖ ಇನ್ನೊಂದು ಕಡೆ. ಫೈನಲ್ ಇಯರ್ನ ಕೊನೆ 2 ಸೆಮ್ಗಳು ಕಾಲೇಜ್ ಬ್ಲಾಕ್ನಿಂದ ಸ್ವಲ್ಪ ದೂರ. ಹಾರ್ಟಿಕಲ್ಚರಲ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ನಲ್ಲಿ ಮುಂಚೆ 6 ಡಿಪಾರ್ಟ್ಮೆಂಟ್, ನಮ್ಮ ಬ್ಯಾಚಿಂದ 5 ಡಿಪಾರ್ಟ್ಮೆಂಟ್ಸ್. ಈ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಅಂದರೆ ಒಂಥರ ಕಿಕ್ಕು. ನಾ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ, ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತಾರೆ. ಆದರೆ ಇದಕ್ಕೆಲ್ಲ ನಿರ್ಣಯ ಕೊಡೋದು ಈ CGPA ಬೇಸ್ಡ್ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್. ಫೈನಲ್ ಇಯರ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸ್, ಯಾಕಂದರೆ ದಿನಾಲು ಕಾಲೇಜ್ಗೆ ಹೋಗೋ ನೆಸೆಸರಿ ಇರಲ್ಲ, ಮತ್ತು ದಿನಾಲು ಡಿಪಾರ್ಟ್ಮೆಂಟ್ ವರ್ಕ್. ಮೊದಲು ಎಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಫ್ರೀ. ಕೊನೆಯ ಸೆಮ್ನಲ್ಲಿ ರಾವೆ ವಿಲೇಜ್ ಸೆಲೆಕ್ಷನ್ ಮತ್ತು ರಾವೆ ಪ್ರಿಪ್ರೇಷನ್ ಜೋರಾಗಿ ಮಾಡುತ್ತಿರುವಾಗ ಮತ್ತೆ ಬೆನ್ನತ್ತಿದ ಪೇತಾಳನಂತೆ ಬಂದಿತ್ತು ಈ ಕೊರೋನಾ. ನಾವೆಲ್ಲರೂ ಸೇರಿ ವಿಲೇಜ್ ಸ್ಟೇ ಮಾಡದಿದ್ದರೆ ಏನಾಯಿತು, ನಮ್ಮ ಊರಲ್ಲೇ ರೈತರೊಂದಿಗೆ ಕಳೆದ ಆ ದಿನಗಳು ಹೊಸ ಅನುಭವ ನೀಡಿದಂಥವು. ಇವಾಗ ಸ್ವಲ್ಪ ಫ್ರೆಂಡ್ಸ್ ಡಿಸಿಷನ್ ತೆಗೆದುಕೊಳ್ಳೋ ಸ್ಟೇಜ್ಗೆ ಬೆಳೆದಿದ್ದರು. ಸ್ವಲ್ಪ ಜನ ಎಂಟ್ರಪ್ರಿನರ್ ಆಗಬೇಕು ಅಂದರೆ, ಇನ್ನು ಸ್ವಲ್ಪ ಜನ ಪ್ರೈವೇಟಲ್ಲಿ ಜಾಬ್, MSc, IBPS, UPSC, KPSC ಮುಂತಾದ ಏಮ್ ಇಟ್ಟುಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರು. ಯಾಕೋ ಈ ಕೊರೋನಾಗೆ ನಮ್ಮ ಬ್ಯಾಚ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅನಿಸುತ್ತೆ. ನಮಗೆ ಹಾಸ್ಟೆಲ್ನಲ್ಲಿ ಇರೋಕ್ಕೂ ಬಿಡಲಿಲ್ಲ, ಆಲ್ ಇಂಡಿಯಾ ಟೂರ್ ಮಾಡೋಕ್ಕೂ ಬಿಡಲಿಲ್ಲ. ಯಾವಾಗ ಆಲ್ ಇಂಡಿಯಾ ಟೂರ್ ವರ್ಚುವಲ್ ಎಂದು ಗೊತ್ತಾಯಿತೋ, ಹಿಮಾಲಯ ನೋಡುವ ನಮ್ಮ ಆಸೆ ಹಿಮದಂತೆ ಕರಗಿ ಹೋಯಿತು. ನಮ್ಮ ಸ್ಕೈವಾಕರ್ಸ್ ಪಾಠಕ್ಕಿಂತ ಆಟದಲ್ಲೇ ಮುಂದೆ ಇದ್ದಿದ್ದು COH ಬೀದರ್ನ ಇತಿಹಾಸದಲ್ಲೇ ಚಿರಸ್ಮರಣೀಯ. Oh,
ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ, ನೆನಪುಗಳು ಮಾತ್ರ ಶಾಶ್ವತ. ಕೊನೆಯದಾಗಿ ನಮ್ಮ ಜೂನಿಯರ್ಸ್ಗೆ ಒಂದೆರಡು ಕಿವಿ ಮಾತು, ಎಲ್ಲ ಆಪರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಯೂತ್ ಫೆಸ್ಟಿವಲ್ ಹಾಗೆ ಸ್ಟಡಿನೂ ಮಾಡಿ, ಲೈಫ್ನ ಎಂಜಾಯ್ ಮಾಡಿ. ಹಾಗಂತ ಗುರಿನ ಮರೆತು ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಬೇಡಿ. ಸಿ ಓ ಎಚ್ ಬೀದರ್ ಅಂದರೆ ಕಾಲೇಜ್ಗಿಂತ ಹೆಚ್ಚಾಗಿ ಒಂದು ಪರಿವಾರ ಇದ್ದಂತೆ. ಈ ಪರಿವಾರ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ನಮ್ಮೆಲ್ಲ ಸ್ಕೈವಾಕರ್ಸ್ನ ಆಸೆ. ಈ 4 ವರ್ಷದ ನೆನಪುಗಳಿಗೆ ಕಾರಣೀಭೂತರಾದಂತಹ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ಸೀನಿಯರ್ಸ್, ಜೂನಿಯರ್ಸ್ ಎಲ್ಲರಿಗೂ ಎಲ್ಲ ಸ್ಕೈವಾಕರ್ಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಸಿ ಓ ಎಚ್ ಬೀದರ್, ನಿನ್ನ ಇತಿಹಾಸ ಪುಟಗಳಲ್ಲಿ ನಾವು ನಮ್ಮ ಸ್ಮೃತಿ ಪಲ್ಲಟದಲ್ಲಿ ನೀನು ಯಾವಾಗಲೂ ಅವಿಸ್ಮರಣೀಯ, ಅವಿಸ್ಮರಣೀಯ.